ಗಣೇಶ ಗಮ್ಮತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ. ಇವತ್ತು ನಮ್ಮ ಜೊತೆಗೆ ಗಣೇಶ ಹಬ್ಬವನ್ನು ವಿಶೇಷವಾಗಿ ಆಚರಿಸೋದಕ್ಕೆ ಮುದ್ದಾದ ಗೌರಿಯರಿದ್ದಾರೆ, ಅವರ ಪರಿಚಯ ಮಾಡಿಕೊಳ್ಳೋಣ. ಮೊದಲನೇದಾಗಿ ಕಿರುತೆರೆಯ ಅಕ್ಕ, ಬಿಗ್ ಬಾಸ್ ಖ್ಯಾತಿಯ ಅನುಪಮಾ ಗೌಡ ಇದ್ದಾರೆ, ಹಾಗೆ ಕರುನಾಡಿನ ಗೊಂಬೆ ನಟಿ ಸ್ನೇಹಾ ಗೌಡ ಅವರಿದ್ದಾರೆ, ಹಾಗೆ ಕೃಷಿ ತಾಪಣ್ಣ, ತಮ್ಮ ಮುದ್ದಾದ ನಗುವಿನಿಂದ ಕರ್ನಾಟಕದ ಜನರ ಮನ ಗೆದ್ದಿರುವಂತಹ ನಟಿ ಕೃಷಿ ತಾಪಣ್ಣ ಅವರು ಕೂಡ ಇದ್ದಾರೆ. ಮೂರು ಜನಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಿಮ್ಮ ಮೂರು ಜನಕ್ಕೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಹಬ್ಬದ ಶುಭಾಶಯಗಳು, ಹಾಗೂ ಸಮಸ್ತ ಕರ್ನಾಟಕ ಜನತೆಗೆ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ. ಇನ್ನು ಹಬ್ಬ ಅಂದ ತಕ್ಷಣ ಅನುಪಮ ಗೌಡ ಏನು ನೆನಪಾಗುತ್ತೆ? ಗಣೇಶ ಹಬ್ಬ ಅಂತ ಅಂದರೆ ಏರಿಯಾದಲ್ಲಿ ಗಣೇಶ ಕೂರಿಸೋದು, ಅದಕ್ಕಿಂತ ಮುಂಚೆ ಒಂದು ವಾರದಿಂದ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಗಣೇಶ ಕೂರಿಸೋದು, ಬೆಳಗ್ಗೆನೇ ಅದು ಗಣೇಶಂದು ಸ್ತೋತ್ರ ಎಲ್ಲ ಹಾಕಿ ಅದು ರಂಗೋಲಿ ಎಲ್ಲ ಬಿಟ್ಕೊಂಡು ಆ ಪ್ರಸಾದ ಮಾಡೋದಿರ್ಬೋದು, ರಂಗೋಲಿ ಕಾಂಪಿಟೇಷನ್ಗಳಿರ್ಬೋದು, ಏನೇನೋ ಕಾಂಪಿಟೇಷನ್ ಮಾಡೋರು ನಮ್ಮ ಏರಿಯಾದಲ್ಲಿ. ಮೂರನೇ ದಿನಕ್ಕೆ ಅವ್ರನ್ನೆಲ್ಲ ಯಾರ್ಯಾರು ವಿನ್ ಆಗಿರ್ತಾರೆ ಅವರೆಲ್ಲರಿಗೂ ಪ್ರೈಸ್ಗಳನ್ನ ಕೊಡೋದು, ನಾನು ಹೋಗಿ ರಂಗೋಲಿ ಎಲ್ಲ ಬಿಡೋದು ಇದೆಲ್ಲ ಮಾಡ್ತಾ ಇದ್ದೆ ಅವಾಗ. ಸೊ ಐ ಥಿಂಕ್ ನನಗೆ ಆ ಹಳೆ ಏರಿಯಾ ಮೆಮರೀಸ್ ಗಣೇಶ ಹಬ್ಬ ಅಂತ. ಓಕೆ, ನೇಹಾ ಗೌಡ. ಎಸ್, ನನಗೆ ಗಣೇಶ ತುಂಬ ಫೇವ್ರೆಟ್ ದೇವರು. ಸೊ ಹಾಗಾಗಿ ನಾನು ಚಿಕ್ಕವಳಿದ್ದಾಗ ನಮ್ಮ ಅಮ್ಮ ನನಗೆ ದೇವ್ರ ಮುಂದೆ ಕೈ ಮುಗಿದಾಗ ಏನು ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದು ಅಂದರೆ, ಫಸ್ಟ್ ಮೊದಲನೇದಾಗಿ ದೇವರೇ ಒಳ್ಳೆ ವಿದ್ಯೆ ಬುದ್ಧಿ ಶಕ್ತಿ ಧೈರ್ಯವನ್ನು ಕೊಟ್ಟು ಕಾಪಾಡಪ್ಪ, ಇದೊಂಥರ ಸ್ಪೀಡಾಗಿ ನಾನು ಇದನ್ನೇ ಹೇಳೋದು. ಇವತ್ತಿಗೂ ನಾನು ದೇವ್ರ ಮುಂದೆ ನಿಂತ್ಕೊಂಡ್ರೆ ದೇವರೇ ಒಳ್ಳೆ ವಿದ್ಯೆ ಬುದ್ಧಿ ಶಕ್ತಿ ಧೈರ್ಯವನ್ನು ಕೊಟ್ಟು ಕಾಪಾಡಪ್ಪ ಇಷ್ಟೇ ಕೇಳೋದು. ಇದು ಬಿಟ್ಟು ನನಗೆ ಜನರಲ್ ಆಗಿ ಹೆಂಗೆ ಬೇಡ್ಕೋಬೇಕು ಅನ್ನೋದು ನನಗೆ ಅಷ್ಟು ಗೊತ್ತಿದೆ. ವಿದ್ಯೆ ಕೊಡಿ, ಬುದ್ಧಿ ಕೊಡಿ, ಆರೋಗ್ಯ ಕೊಡಿ, ಐಶ್ವರ್ಯ ಕೊಡಿ, ಐಶ್ವರ್ಯ ಕೊಡಿ, ಅದನ್ನ ಅಷ್ಟು ಸ್ಪೀಡಾಗಿ ಒಂದೇ ಸತಿ ಹೇಳ್ಬಿಡೋದು. ಸೊ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಇದೊಂದು ಫಾಲೋ ಮಾಡ್ತೀನಿ. ಆ್ಯಂಡ್ ನಮ್ಮ ನಾನು ಚಿಕ್ಕೋಳಿದ್ದಾಗ ಫಸ್ಟ್ ಹೇಳ್ಕೊಟ್ಟಿದ್ದು ಬೆನಕ ಬೆನಕ ಏಕದಂತ ಪಂಚಕಲ್ಲು ಪಾನಿ ಮೆಟ್ಲು ಮುತ್ತಿನೊಂಡೆ ಗಣಪತಿಗೆ 21 ನಮಸ್ಕಾರಗಳು ಅಂದ್ಬಿಟ್ಟು ಬಸ್ಗೆ ಹೊಡೆಯೋದು. ಸೊ ಹೀಗಾಗಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಎಲ್ಲ ದೇವ್ರಿಗೂ ಅದನ್ನೇ ಹೇಳ್ತಿದ್ದೆ ನಾನು. ಕೃಷಿ ತಾಪಣ್ಣ, ಕೊಡಗಿನ ಸುಂದರಿ, ಇವ್ರ ಗಣೇಶ ಹಬ್ಬ ಹೆಂಗಿರುತ್ತೆ ಅನ್ನೋದೇ ಕುತೂಹಲ ನಂಗೆ ಈಗ. ಆಕ್ಚುಲಿ ನಮ್ಮ ಕಡೆ ಈ ಥರ ಗಣೇಶ ಕೂರಿಸೋದು ಮನೆಯಲ್ಲಿ ಆ ಥರ ಎಲ್ಲ ಮಾಡಲ್ಲ, ಪೂಜೆ ಮಾಡ್ತಾರೆ ನಮ್ದೆಲ್ಲ. ಆ್ಯಕ್ಚುಲಿ ನಮ್ಗೆ ಆ ಥರ ದೀಪಾವಳಿ, ಗಣೇಶ, ವರಮಹಾಲಕ್ಷ್ಮಿ ಅಂತೆಲ್ಲ ಯಾವುದೂ ಹಬ್ಬ ಇಲ್ಲ, ನಮ್ಮದೇ ಬೇರೆ ಹಬ್ಬ ಇದೆ. ಬಟ್ ಈ ಹಬ್ಬದ ದಿನ ನಾವು ದೇವಸ್ಥಾನಕ್ಕೆ ಹೋಗೋದು, ಮನೇಲಿ ಪೂಜೆ ಮಾಡೋದು ಆ ಥರ ಎಲ್ಲ ಮಾಡ್ತೀವಿ. ಬಟ್ ಈ ಥರ ಗಣಪತಿ ತೊಗೊಂಬಂದಿಡೋದು, ಗೌರಿ ತೊಗೊಂಬಂದಿಡೋದು ಈ ಥರ ಎಲ್ಲ ಅಲ್ಲಿ ಕೊಡಗು ಅಲ್ಲಿ ಮಾಡಲ್ಲ. ನಾರ್ಮಲಾಗಿ ಬೆಳಗ್ಗೆ ಎದ್ದು ಹಬ್ಬ ಅಂತ ಗೊತ್ತಿರೋದ್ರಿಂದ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದು ಇಲ್ಲ ಟೆಂಪಲ್ಗೆ ಹೋಗೋದು ನಾರ್ಮಲ್ ಇದ್ದೇ ಇರುತ್ತೆ. ಬಟ್ ಅಲ್ಲ ಹೇಳಿದ್ದು ಅಂದರೆ ಟೆಂಪಲ್ಗೆ ಹೋಗೋದು ಪೂಜೆ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ, ಇಲ್ಲ ಅಂದರೆ ಇಲ್ಲ ಮನೆ ಸಂಜೆ ಮಾಡೋದು. ಸೊ ಇವಾಗ ನನಗಾಗಲೇ ಹೇಳಿದೆ, ಗಣೇಶ ಹಬ್ಬ ಅಂದರೆ ಗಣೇಶನ ಮಾಡೋದಕ್ಕೆ ಒಂಥರ ಹೆಮ್ಮೆ ಮತ್ತು ಖುಷಿ ಅಂತ. ನನಗೊಂದು ಕುತೂಹಲ ಇದೆ, ನೀವು ಮೂರು ಜನ ಹೇಗೆ ಗಣೇಶನ ಕೂರಿಸ್ಬೋದು, ಗಣೇಶನ ರೆಡಿ ಮಾಡಬಹುದು ಅಂತ. ನಾವೀಗ ಪ್ರಾಪರ್ಟೀಸ್ ಎಲ್ಲ ಕೊಡ್ತೀವಿ, ನೀವು ಹೇಗೆ ಗಣೇಶಾಗಿರೋ ಗಣೇಶನ ಮೂರ್ತಿ ಮಾಡ್ಬೇಕು. ಈಗ ಅಮ್ಮಲಕ್ಷ್ಮಿ ಹಬ್ಬ ನಾನೇ ಕೂರಿಸಿ ನಾನೇ ಚಿಕ್ಕ ಚಿಕ್ಕ ಅರೇಂಜ್ಮೆಂಟ್ಸ್ ಎಲ್ಲ ಮಾಡುತ್ತೆ. ನಾವು ಹಬ್ಬ ಸ್ಪೆಷಲ್ ಆಗಿರ್ಬೇಕಲ್ಲ, ಸ್ಪೆಷಲ್ ಮಾಡಿ ಕೂರಿಸೋದು ಇನ್ನೂ ಖುಷಿಯಾಗಿರುತ್ತೆ. ನಾವು ಗಣೇಶನ್ ಮಾಡ್ತೀವಿ ಈಗ. ಹಾ, ಗಣೇಶನ್ ಮಾಡ್ತೀವಿ. ನೀವು ಮೂರು ಜನನೂ ಮಾಡಬೇಕು, ನೋಡೋಣ ಯಾರು ಗಣೇಶನ್ ಚೆನ್ನಾಗಿ ಮಾಡ್ತಾರೆ ಅಂತ. ಯಾರು ಹೆಂಗೆ ಮಾಡಿದ್ರು ಗಣೇಶ ಗಣೇಶನ ಆಗಿರ್ತಾರೆ ನನಗೆ ಗೊತ್ತು. ಈಗ ಪ್ರಾಪರ್ಟೀಸ್ ಬರುತ್ತೆ ನಿಮ್ಮ ಎದುರುಗಡೆ, ನೀವು ರೆಡಿ ಮಾಡಬೇಕು. ಗಣೇಶನ್ ರೆಡಿ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ವಸ್ತುಗಳನ್ನು ನಾವೀಗ ಕೊಟ್ಟಿದ್ದೀವಿ ಮೂರು ಜನಕ್ಕೂ ಕೂಡ. ಮೂರು ಜನ ತುದಿಗಾಲಲ್ಲಿ ನಿಂತಾರೆ ಗಣೇಶನ್ ರೆಡಿ ಮಾಡಬೇಕು ಅಂತ. ಅನುಪಮ, ನೇಹಾ ಆ್ಯಂಡ್ ಕೃಷಿ, ಶುರು ಮಾಡೋಣ. ಹಾಂ, ಓಕೆ. ಸಾಕಾಗತ್ತೆ ಅನ್ಸುತ್ತೆ ಇಷ್ಟು ಗಣೇಶನ್ ಮಾಡೋದಕ್ಕೆ? ಅಯ್ಯೋ, ಬೇಕಾದಷ್ಟು. ಯಾವ್ದೇ ಇಲ್ಲಿ ಗಣೇಶ ಕೂರಿಸ್ತಾರಲ್ಲ ಅವ್ರಿಗೆ ಕಳಿಸ್ಲೂಬಹುದು, ನಾವು ಮಾಡಿ ಚೆನ್ನಾಗಿ ಮಾಡಿದ್ರೆ ಶುರು ಆಗುತ್ತೆ. ಆ ಥರ ಏನು ಹೇಳಲ್ಲ, ಶುರು ಆಗಿದೆ, ಶುರು ಆಗುತ್ತೆ. ಫಸ್ಟ್ ಟೈಮ್ ಮಾಡ್ತಾರೆ, ನೀವು ಮಾಡಿದ್ದೀರ ಮುಂಚೆ. ಫಸ್ಟ್ ಗಣೇಶನ್ನ ಎಲ್ಲಿಂದ ಶುರು ಮಾಡ್ಬೇಕು ಅಂತ ಅನ್ಸುತ್ತೆ? ಹೊಟ್ಟೆಯಿಂದ ಶುರು ಮಾಡ್ಬೇಕು. ನೇಹಾ ಮನೇಲಿ ಮಾಡ್ತಾರ ಅನ್ಸುತ್ತೆ ಗಣೇಶ? ಇಲ್ಲ, ಅದೇ ನಮ್ಮ ಅಜ್ಜಿ ಮನೇಲಿ ಇಡ್ತಾರೆ, ನಮ್ಮ ಮನೇಲಿ ಅವರೇ ರೆಡಿ ಮಾಡ್ತಾರ? ಇಲ್ಲ ಇಲ್ಲ, ಆಚೆಯಿಂದ ತಗೊಂಡ್ ಬರ್ತಾರೆ. ಅದೇ ನೀವು ಹೇಳ್ದಂಗೆ, ಕಳೆದು 2 ವರ್ಷದಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದೆಲ್ಲ ಬ್ಯಾನ್ ಮಾಡಿದಾರಲ್ಲ, ಸೊ ಹಾಗಾಗಿ ಮಣ್ಣಿಂದು ತಗೊಂಡ್ ಬಂದು ಸೊ ಮಣ್ಣಿನ ಗಣೇಶ ಇಡ್ತೀವಿ.
ನೀವು ಗಣೇಶ ರೆಡಿ ಮಾಡ್ತೀರಾ ಹೇಗೆ? ಅನುಪಮ ಯೋಚನೆ ಮಾಡ್ತಿದ್ದಾರೆ. ನಾನು ಇಲ್ಲೇನೆ ಅದು ಕಾಪಿ ಮಾಡಕ್ ಟ್ರೈ ಮಾಡ್ತೇನೆ, ಕಾಪಿ ಮಾಡಕ್ ಆಗ್ತಾ ಇಲ್ಲ. ಲೈಕ್ ಇವಾಗ ಹೊಟ್ಟೆ ಪೋಷನ್ ಮಾಡ್ಬಿಟ್ಟೆ, ತಲೆ ಹೆಂಗ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ನನಗೆ. ಇವಾಗ ನಾನು ಅದು ಯೋಚನೆ ಮಾಡ್ತಾ ಇದ್ದೀನಿ, ಅಯ್ಯೋ ಅವಳು ಏನೇನೋ ಮಾಡ್ತಿದ್ದಾಳು. ಅವಳು ಚಾಕೋಲ್ ಪೇಂಟಿಂಗ್ ಈ ತರದೆಲ್ಲ ತುಂಬಾ ಮಾಡ್ತಿದ್ದೆ. ಅಂಡ್ ಕೊನಾರ್ಕ್ ವೀಲ್ ಅಂತ ಒಂದ್ ಬರುತ್ತೆ, ಇದನ್ನೆಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲಿ ಮಾಡ್ತಿದ್ವಿ. ಅಂದ್ರೆ ನಿಮ್ಗೆ ಗಣೇಶ ಮಾಡೋದು ಕಷ್ಟ ಆಗ್ಲಿಕ್ಕಿಲ್ಲ ಈ ಆ ಥರ ಎಲ್ಲ ಅಲ್ಲ, ಬಟ್ ಯಾ ಕ್ಯೂಟ್ ಗಣೇಶ, ಮುದ್ದಾದ ಗಣೇಶ, ಚಿಕ್ಕ ಮಕ್ಕಳು ಮಾಡೋ ಥರ ಗಣೇಶ ಮಾಡ್ತೀವಿ. ಚಿಕ್ಕವರಿದ್ದಾಗ ಮಣ್ಣಲ್ಲಿ ಆಟ ಆಡ್ತಾ ಇದ್ರ? ಓ ಬೆಜ್ಜಾನ ಆಟ ಆಡ್ತಿದ್ವಿ, ಮಣ್ಣಿನ ಮಗಳು ನಾನು. ನಾನು ಗದ್ದೆಲೆಲ್ಲ ಹೋಗ್ಬಿಟ್ಟು ಆಟ ಆಡ್ತಿದ್ವಿ. ಮಣ್ಣಲ್ಲಿ ಆಟ ಆಡೋದು, ಮಣ್ಣಲ್ಲಿ ಬಿಸಾಕೋದು, ಅವಾಗ ನಮ್ಗೆ ಈ ಗದ್ದೆಲಿ ಇದ್ ಮಾಡ್ತಾರಲ್ಲ ನೇಜಲು ಹಾಕ್ತಾರಲ್ಲ, ಅವಾಗ ಅಲ್ಲಿ ಕೆಸರಲ್ಲೆಲ್ಲ ಆಟ ಆಡೋದು. ನನ್ಗೆ ಮಣ್ಣು ಹಾಕೊಳ್ಬೋದು, ಕುತ್ಕೊಂಡು ಸುಮ್ ಮಣ್ಣು ಹಾಕೊಂತ ಇದ್ದೆ. ನಿಜ, ರೋಡಲ್ಲಿ ಕುತ್ಕೊಂಡು ಮಣ್ಣು ಹಾಕೊಳ್ಳೋದು. ನನ್ ಕೈ ಏನ್ ಮಾಡ್ತಾ ಗೊತ್ತಾಗ್ತಿಲ್ಲ. ಸೀಮೈ ಗಣೇಶ ರೆಡಿ? ಕೈ ಬೇಡ, ಅದನ್ನೊಂದು ಇನ್ನೂ ರೆಡಿ ಆಗಿಲ್ಲ. ಟ್ರೈಂಗ್ ಟು ಕಾಪಿ ಗಣೇಶ, ಗೊಂಬೆ ಗಣೇಶ. ಹೊಟ್ಟೆ ಡುಮ್ಮಣ್ಣ ನಾಟ್ ಬ್ಯಾಡ್ ಯಾ, ನಮ್ಮನ್ನು ಒಂದು ಕಲೆ ಇದೆ ಅಂತ ಗೊತ್ತಾಯ್ತು. ನೋಡಿ ಈ ಕಡೆ ಮೊಸಳೆ ಹೋಗ್ತಿರೋ. ಅಯ್ಯೋ ನಂದು ಕೈ ಗಣೇಶನ ಮುಗಿಸ್ಬಿಟ್ರ ಅನುಪಮ? ಆಲ್ಮೋಸ್ಟ್ ಒಂದು ಕೈಯ ಮುರಿದೋಯ್ತು, ಏಕದಂತ ಅರ್ಧದಂತ ಕೈದೇ ಅರ್ಧ ಆಗೋಯ್ತು. ಅನುಪಮ ಅವ್ರಿಗೆ ಎರಡು ಗಣೇಶನ ಮಾಡ್ತಿದ್ರ ಅಂತ ಇದ್ರಲ್ಲಿ? ಇಲ್ಲ ಇಲ್ಲ, ಗಣೇಶನ ಕೂರಿಸ್ತಾ ಇದೀನಿ ಮೇಲೆ, ಸೊ ದಟ್ ನೀಟಾಗಿ ಕಾಣತ್ತಲ್ಲ ಫ್ರೇಮಿಗೆ ತಿರುಗಿಸಿ ನನ್ನ ಗಿಡಕ್ಕೆ. ಇವ್ರಿಗೆ ಕೂರ್ಬೇಕು ಅಷ್ಟೆ. ಕೂತ್ರು ಬಿಡತ್ತೆ, ಏನು ಮಾಡ್ಬೇಡ, ಹಾದಂಗೆ ತಿರುಗಿಸು, ಇಲ್ಲಿನ ಮಾತ್ರ ಈ ಕಡೆ ಇಡು. ಏ ಚೆನ್ನಾಗಿದೆ ಗಣೇಶ, ಮೂರು ಜನ ಮಾಡಿದ್ದು. ನೀವಿನ್ನು ನೋಡೇ ಇಲ್ಲ, ನನ್ ಹಿಂಗ ಐಡಿಯಾ ಬರ್ತಾ ಇದೆ. ಕಿವಿ ನೋಡ್ತಾ ಇದ್ದೀನಿ. ಓಕೆ ಬಾ, ನಮ್ದು ಗಣೇಶ ಆಯ್ತು. ತಲೆ ನೋಡ್ತೀನಿ. ಹೆಂಗಿದೆ? ಸಾಕಾಗಿದೆ. ಏ ನಿಜವಾಗ್ಲೂ ಮೂರು ಜನ ತುಂಬಾ ಅದ್ಭುತವಾಗಿ ಮಾಡಿದ್ರೆ ಅಂತ ತಮಾಷೆಗೆ ಹೇಳ್ತಾ ಇಲ್ಲ, ಡಿಫ್ರೆಂಟ್ ಆಗಿ ಬಂದಿದೆ. ತುಂಬ ಚೆನ್ನಾಗಿ ಮಾಡಿದೆ, ಒಳ್ಳೆ ಟಾಸ್ಕನ್ನು ತುಂಬ
ಅದ್ಭುತವಾಗಿ ಮಾಡಿದ್ರಿ, ತುಂಬ ಸುಲಭ ಅಂತ ಅನ್ಸೋ ಥರ ಮಾಡಿದ್ರಿ. ಎಷ್ಟು ಕಷ್ಟ ಇದೆ ಅಂತ ನನಗೂ ಐಡಿಯಾ ಇದೆ. ಅನುಪಮಾ, ನೇಹ ಮತ್ತು ಕೃಷಿ ತಾಪಂಡ ಮುದ್ದಾಗಿರೋ ಗಣೇಶನ್ ರೆಡಿ ಮಾಡಿದ್ರು. ಇನ್ನು ಹಬ್ಬದ ಸಡಗರದಲ್ಲಿ ಅವ್ರ ಜೊತೆ ಮತ್ತಷ್ಟು ಮಾತುಕತೆ, ಮತ್ತಷ್ಟು ಟಾಸ್ಕ್ಗಳನ್ನು ಕೊಡೋಣ ಅವರಿಗೆ. ಹಬ್ಬ ಅಂದರೆ ಪ್ರತಿಯೊಂದು ಕೂಡ ಒಂದು ಆಚರಣೆ, ಪ್ರತಿಯೊಂದು ಕೂಡ ಸೆಲೆಬ್ರೇಷನ್ ಇರಬೇಕು. ಗಣೇಶನಿಗೆ ಗಣೇಶನ ಕೂರಿಸೋದ್ರಿಂದ ಹಿಡಿದು ಗಣೇಶನ ಬೇಕಾಗಿರೋ ಅಲಂಕಾರ ಮಾಡೋದ್ರಿಂದ ಹಿಡಿದು ಬೇಕಾಗಿರೋ ತಿಂಡಿ ನೈವೇದ್ಯ ಎಲ್ಲ ಸ್ವೀಟ್ಸ್ ಎಲ್ಲ ಮಾಡೋದ್ರಿಂದ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಖುಷಿಯ ವಿಚಾರನೇ. ಈಗ ಗಣೇಶನಿಗೆ ತುಂಬ ಇಷ್ಟ ಆಗೋ ರೀತಿಯಲ್ಲಿ ನಾವೀಗ ಗಣೇಶನ ಒಲಿಸ್ಕೋಬೇಕು. ಅದಕ್ಕೆ ಗಣೇಶನಿಗೆ ಹೂವನ್ನು ಅರ್ಪಣೆ ಮಾಡಬೇಕು. ಹೂವು ಅಂದರೆ ಬಿಡಿ ಹೂಗಳಿಗಿಂತ ಹೂ ಕಟ್ಟಿ ಅರ್ಪಣೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಸರ್, ನಂಗೆ ನೀವು ಮೂರೂ ಜನ ಕೂಡ ಗಣೇಶನಿಗೆ ಹೂ ಕಟ್ಟು ಕೊಡ್ಬೇಕೀಗ. ಯಾರು ಫಸ್ಟ್ ಕಟ್ತಾರೆ ಅದಕ್ಕೂ ನೋಡ್ಬೇಕು ಹೆಂಗಾಗುತ್ತೆ. ಗಣೇಶನ್ ಕಂಡೀಷನ್ಸ್ ಇಲ್ಲ, ಹೂ ಕಟ್ಟಾಗಿ ಬರುತ್ತೆ. ಹೆಂಗ್ ಬರುತ್ತ ಹಂಗ್ ಕಟ್ಟಿ, ಹೆಂಗ್ ಬರತ್ತ ಹಂಗ್ ಕಟ್ಟಿ. ನಂಗೆ ಸುಮ್ಮನೆ ಡೌ ಮಾಡಿದ್ರೆ ಇಲ್ಲ, ನಿಜ ಬರತ್ತೆ ಬರತ್ತೆ. ಎಸ್, ಈಗ ನಿಮ್ಮ ಮುಂದೆ ಹೂ ಬರುತ್ತೆ, ಪ್ರಾಪರ್ಟೀಸ್ ಬರುತ್ತೆ. ಬರ್ಲಿ ಬರ್ಲಿ, ಮತ್ತೆ ದಾರ ಕೊಡ್ತೀರಾ? ಇಲ್ಲ, ಸೂಜಿ ದಾರ ಕೊಟ್ಟು ಇದನ್ನೇ ಹೇಳೋದು, ಅಪ್ಡೇಟ್ ಆಗಿರೋದು. ನೋಡಿ, ಹೂ ಹೂ ಬಂತು. ನಿಮ್ಗೆ ನಾನು ಕಂಪ್ನಿ ಕೊಡ್ತೀನಿ, ಓಕೆನಾ? ರೆಡಿ? ಎರಡು ನಿಮಿಷದಲ್ಲಿ ಯಾರು ಫಾಸ್ಟ್ ಆಗಿ ಹೂ ಕಟ್ ಮುಗಿಸ್ತಾರೆ ಅನ್ನೋದು ಟಾಸ್ಕ್ ಈಗ. ಟೈಮ್ ಶುರು ಆಗೋಯ್ತಾ? ನೀವು ಹೇಳಿದ ತಕ್ಷಣ ಶುರು ಆಗುತ್ತಲ್ಲ. ಅನುಪಮ ಹೂ ಕಟ್ತಿದ್ರ? ಹಾ, ಶುಕ್ರವಾರ ಮನೇಲಿ ವಾರ ಮಾಡ್ತಾ ಇದ್ರಲ್ಲ, ಆವಾಗ ಕಟ್ ಕೊಡ್ತಾ ಇದ್ದೆ ನಾನು ಅಮ್ಮಂಗೆ. ಹೌದಾ? ನೇಹ? ಅದೇ, ನಾನು ಕಟ್ತೀನಿ. ಅದು ತುಂಬ ಡಿಸೈನ್ ಆಗಿ, ನಂದೇ ಓನ್ ಡಿಸೈನ್ ಇರುತ್ತೆ. ಓಕೆ. ಕೃಷಿ? ನಾನು ಹೂನ ದಾರನ ಇಡ್ತಾ ಇರೋದೇ ಇವತ್ತು ಫಸ್ಟು. ಹೌದಾ? ಹೌದು. ನಂಗೆ ಸೂಜಿ ದಾರ ಕೊಡ್ತೀರ ಏನಾದರೂ? ಸೂಜಿ ದಾರ ಕೊಡ್ತೀವಿ. ಆಮೇಲೆ ಇನ್ನೊಂದು ಟಾಸ್ಕ್ ಇದೆಯಾ? ಟೈಮ ಏನಾಯ್ತು? ಓಕೆ. ವಾವ್, ಕ್ಯೂಟ್. ಆ ವಾವ್, ನಾಟ್ ಬ್ಯಾಡ್. ಸಕಲ ಕಟ್ಟಿದ್ದೀರಾ? ನಾನು ನೀವೇ ವಿನ್ ಆಗಿದ್ದೀರಾ? ನಿಮ್ಗೆ ಗಿಫ್ಟ್ ಆಗಿ ಕೊಡ್ತಾ ಇದೀವಿ, ಮನೆಗೆ ತಗೊಳ್ಳಿ. ಇಲ್ಲ ಅಲ್ಲ ಅಲ್ಲ, ಕೊನೆಯದಾಗಿ ಕಿವಿಗೆ ಇಟ್ಕೊಳ್ಳಿ ನೀವು. ಅದನ್ನ ಸ್ಪರ್ಧೆಯನ್ನ ಕ್ಯಾನ್ಸಲ್ ಮಾಡ್ಲಾಗಿದೆ, ಕಾಂಪಿಟೇಷನ್ ಇಲ್ಲ. ಹೌದು, ಡಿಸ್ಕ್ವಾಲಿಫೈ ಆಗಿದೆ. ಬಟ್ ಇಲ್ಲ, ಆಕ್ಚುಲಿ ಇದನ್ನೇ ಇಡೋಣ, ಪ್ರೀತಿಯಿಂದ ಕಟ್ಟಿದೀವಿ. ದೇವ್ರು ತಗೊಳ್ತಾರೆ ನೋಡಿ, ಚೆನ್ನಾಗಿದೆ. ಚೆನ್ನಾಗಾಗಿದೆ ಅನುಪಮ, ಚೆನ್ನಾಗಿ ಕಟ್ಟಿದ್ರಿ. ನೇಹ, ಒಳ್ಳೆ ಪ್ರಯತ್ನ ಮಾಡಿದ್ರಿ. ಬಟ್ ನೀವು ನಿಮಿಷಕ್ಕೆ ಒಂದು ಹೂ ಕಟ್ಟದಂಗೆ ಇದೆ ಮಾತ್ರ, ಎರಡು ಕಟ್ಟಿ. ಇಲ್ಲ, ಕಂಪ್ಲೇಂಟ್ ಮಾಡ್ಲಿಕ್ಕಿದೆ. ಎಂಥದ್ದು, ಇಷ್ಟಾಗ್ಲ ನೀವು ಚಿಕ್ಕದ್ ಕೊಟ್ಬಿಟ್ಟು ದೊಡ್ಡ ದೊಡ್ಡ ಮಲ್ಲಿಗೆ ತರ್ಬೇಕು ತಾನೆ, ಫ್ರೆಶ್ ಮಲ್ಲಿಗೆ ಕಟ್ಕೊಡ್ತಾ ಇದ್ವಿ ಒಂದಿಷ್ಟು. ಅನುಪಮ ಚೆನ್ನಾಗಿ ಕಟ್ಟಿದ್ದಾರೆ ಆಕ್ಚುಲಿ. ಹೌದು, ನಂದು ಲೆಕ್ಕಕ್ಕೆ ಬರಲ್ಲ ಬಿಡಿ, ನಾನು ನಿಮ್ಮ ಕಂಪ್ನಿ ಕೊಟ್ಟೆ ಅಷ್ಟೇ, ನನ್ನ ಕಾಂಪಿಟೇಷನ್ ಇಲ್ಲ. ನಮ್ಮ ಲೆಕ್ಕಕ್ಕೆ ಕೊಡಿ ಅದನ್ನು. ಅನುಪಮ, ನೇಹ, ಕೃಷಿ, ನಿಮಗೆ ನಾವು ಪದಬಂಧ ಕೊಟ್ಟಿರ್ತೀವಿ, ಅದರಲ್ಲಿ ಶಬ್ದಗಳು ಅಕ್ಷರಗಳು ಆ ಕಡೆ ಈ ಕಡೆ ಇದೆ. ಸೊ ಅದು ಯಾವುದು ಅಂತ ನಾನು ಯಾರನ್ನ ಕೇಳ್ತೀನಿ, ನಿಮ್ಗೆ ಏನು ಸಿಕ್ಕಿದೆ ಅದನ್ನು ನೀವು ಹೇಳಬೇಕು. ಫಸ್ಟು ಕೃಷಿಗೆ ಬಂದಿರೋದು ಯಾಚರೇನು ವೇಲುನಿ. ಯಾರೇ ನೀ ಚೆಲುವೆ? ನೆಕ್ಸ್ಟ್ ನೀ ಹವಾಪಸ್. ಶಬ್ದ ವಂಶ ವೃಕ್ಷ. ಅಕ್ಷರಗಳೇನೇನಿದೆ ಹೇಳಿ. ವಂಶ ವೃಕ್ಷ ಹಂಗೆ ಬರ್ಕೊಂಡಿದ್ಯಾ ಅದರಲ್ಲಿ? ಇಲ್ಲ ಇಲ್ಲ, ಎರಡು ವಂಶ ವಂ ವೃಕ್ಷ ವೃಕ್ಷ ಇದೆ. ವಂಶ ವೃಕ್ಷ ಕರೆಕ್ಟ್. ತುಂಬ ಕಷ್ಟ ಏನು ಕೊಟ್ಟಿಲ್ಲ ನಿಮಗೆ, ತುಂಬ ಸುಲಭದೇ ಕೊಟ್ಟಿದ್ದೀವಿ. ಜ ಯ ಕ ಕ ಗೆ ಸಿ ತ ಕ ಕ. ಏನಿದು, ನಾನು ಕನ್ಫ್ಯೂಸ್ ಮಾಡ್ದಲ್ಲ ನನ್ ಸ್ಟಾರ್ಟಿಂಗ್ ಅಲ್ಲ ಅಲ್ಲಿ ಅಲ್ಲ. ಈಗ 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 ನೇಹ ಹೇಳ್ಬೇಕು, ಮಾಡಿ ದುಣ್ಣ ವಾರಾಯ ಅಂತ. ಕಾಗೆ ಎಂತ ಇದು, ಅಕ್ಷರ ತೋರಿಸು ನಿಮಿಷ. ಓಕೆ, ಹೆಲ್ಪ್ ಮಾಡಿ. ಜ ಯಾ ಕಾ
ಕ ಗೆ ಸಿ ತ ಕ. ಅದ್ಯಾಕೆ ನನಗೆ ಮಾತ್ರ ಕಷ್ಟ ಕೊಟ್ಟಿದ್ದೀರಾ? ಇಲ್ಲ ಸುಲಭ ಇದೆ. ಕಜ್ಜಾಯ ಕಜ್ಜಾಯ ಸಿಕ್ಕಿ ಸಿಕ್ಕಿತ ಇಲ್ಲ ಸಿಕ್ಕತ ಅಲ್ಲ ಬರಲ್ಲ. ಏ ಮಾಡಿ ಹತ್ರ ಹತ್ರ ಬಂದು ಸ್ವಲ್ಪ ಪ್ರಯತ್ನ ಮಾಡಿ. ಕಜ್ಜಾಯ ಕರೆಕ್ಟಾ? ಓಕೆ ಸಿಕ್ಕಿದೆ ಕಜ್ಜಾಯ. ಸಿಕ್ಕಿದಿಲ್ಲ, ಸಿಕ್ಕಿದ್ದೇ ಇಲ್ಲ ಅಲ್ಲಿ. ಸಿಕ್ಕ ಕಜ್ಜಾಯ ತನಕ ಓಕೆ. ಇನ್ನೊಂದು ವರ್ಡ್ ಆಗಬೇಕು. ಸಿಕ್ಕ ಕಜ್ಜಾಯ ಇನ್ನೊಂದು ಶಬ್ದ ಆಗಬೇಕು. ಸಿಕ್ಕ ಕಜ್ಜಾಯ ಆಯಿತು. ಕಜ್ಜಾಯ ಆಯ್ತು, ಆಗೋಯ್ತಾ? ಕಜ್ಜಾಯ ಆಗೋಯ್ತಾ? ಕಜ್ಜಾಯ ಆಗೋಯ್ತು. ಸಿಕ್ಕ ಕಜ್ಜಾಯ ಬಾನು. ಸಿಕ್ಕ ಸಿಕ್ಕ ಕಜ್ಜಾಯ ತಾವೊಂದು ಉಳಿತು. ಗೆಸಿ ಸಿಕ್ಕ ಕಜ್ಜಾಯ ಸಿರು. ಇನ್ನು ಉಳಿದಿರೋದು ನೋಡಿ ಅಕ್ಷರ ಯಾವ್ದು. ಇನ್ನಮ್ಮ ಸಿ ಹೋಯ್ತು. ಸಿಕ್ಕ ಕಜ್ಜಾಯ ಯಾವ್ಯಾವ್ದು ಉಳ್ಕೊಂಡಿದೆ? ಕಾಗೆ ಸಿಕ್ಕ ಕಜ್ಜಾಯ ಕಾಗೆ. ಇನ್ನೊಂದು ಅಕ್ಷರ ಬಿಟ್ರಿ. ಕಾಗೆಗೆ ಸಿಕ್ಕ ಕಜ್ಜಾಯ. ಕಾಗೆಗೆ ಸಿಕ್ಕ ಕಜ್ಜಾಯ ಎರಡು ಗೆ ಇಲ್ಲ. ಸಿಕ್ಕ ಕಜ್ಜಾಯ ಬೇರೆ ಬೇರೆ ಸಿ ಸ್ಕ್ರಾಚ್ ಮಾಡಿದೆ. ವೇಟಿರಿ ಸಿ ಹೋಯ್ತು. ಸಿಕ್ಕ ಕಜ್ಜಾಯ ಕಾಗೆ ಸಿ ಸಿಗೇಕ. ಏನಾಗ್ತಿದೆ ಇಲ್ಲಿ ಇದರಲ್ಲಿ? ಓಕೆ ಹೇಳ್ಬಿಡಿ. ಓಕೆ ಕಾಸಿಗೆ ಸಿಕ್ಕ ಕಜ್ಜಾಯ. ನೀವೇ ಕನ್ಫ್ಯೂಸ್ ಮಾಡಿ ನಂಗೆ. ನೋಡಿ ಕಜ್ಜಾಯ ಹೇಳಿದ್ರಿ, ಸಿಕ್ಕನು ಹೇಳಿದ್ರಿ, ಕಾಸಿಗೆ ಸಿಕ್ಕ ಕಜ್ಜಾಯ. ನಾನು ಹೇಳಿದ್ರಿ ಇನ್ನೊಂದು ಒಂದು ಅಕ್ಷರ ಬಿಟ್ರಿ ಅಂತ. ಕಾಗೆ ಹೇಳಿದ್ರಿ, ಒಂದು ಸಿ ಸೇರಿಸ್ಬಿಟ್ರೆ ಕಾಸಿಗೆ ಆಗಿರೋದು. ಈಗ ನೋಡಿ ಮಾಡಿದ್ದು ಮಾರಾಯ ಅಲ್ವಾ. ಎಸ್, ಮೂರು ಜನಕ್ಕೀಗ ಒಂದು ಇನ್ನೊಂದು ಟಾಸ್ಕ್ ಇದೆ. ಟಾಸ್ಕ್ ರೀತಿ ಇದು, ನಿಮ್ಮ ಮುಂದೆ ಒಂದಷ್ಟು ವಸ್ತುಗಳನ್ನು ಇಟ್ಟಿರ್ತೀವಿ. ಸೊ ನೀವು ಅದನ್ನು ಫೀಲ್ ಮಾಡ್ಕೊಂಡು ಹೇಳಬೇಕು. ಯಾಕಂದರೆ ಅದಕ್ಕೆ ಮುಂಚೆ ನಿಮ್ಮ ಮುಖಕ್ಕೆ ನಾನು ಬಟ್ಟೆ ಕಟ್ಟಿರ್ತೀನಿ, ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀನಿ, ಹಾಗಾಗಿ ನಿಮ್ಗೆ ಅದೇನು ಅಂತ ಕಾಣಿಸಲ್ಲ. ಓಕೆ ರೆಡಿನಾ? ಡನ್. ಎಸ್, ನನಗೆ ಬಟ್ಟೆ ಕಟ್ತೀನಿ ನಿಮಗೆ. ಮೊದಲೇದಾಗಿ ಅನುಪಮಾ ಅವರ ಸರದಿ. ಅನುಪಮಾ, ನಿಮ್ಮ ಎದುರುಗಡೆ ಇರೋ ಪ್ಲೇಟಲ್ಲಿ ಒಂದಷ್ಟು ಥಿಂಗ್ಸ್ ಇದೆ. ಬೆಲ್ಲ. ಓಕೆ. ಇದು ಕಡಲೆಬೇಳೆ. ಓಕೆ. ಹೆಸರುಕಾಳು ಅಥವಾ ಉದ್ದಿನ ಹೆಸರುಕಾಳು? ಗ್ರೀನ್ ಕಲರ್ ಅಥವಾ ಕಾಳು? ಬೇಳೆ ಅಲ್ಲ, ಕಾಳು. ಹೆಸರು ಕಾಳು. ನೀವು ಆಮೇಲೆ ನೋಡ್ಬೋದು, ನೀವು ಹೇಳಿ ಸರಿ ಇದೆಯಾ ಇಲ್ವಾ ಅಂತ. ಇದೇ ಡೌಟ್ ನಂಗೆ. ಸಾಸ್ವೆನ ರಾಗಿನ ಹತ್ರ ಹತ್ರನೇ ಇದ್ದೀರಾ? ರಾಗಿ ತೆಗಿಲ ತೆಗಿರಿ. ವೆರಿ ಗುಡ್. ತಿನ್ನಂಗಿಲ್ಲ ಅಕ್ಕಿ. ಓಕೆ, ಆಗಿರೋದು ಆ ಕಡೆ ಸರಿಸ್ಬಿಡಿ. ಇದು ಉದ್ದಿನ ಬೇಳೆ. ಎಸ್, ಉದ್ದಿನ ಬೇಳೆನಾ ಇಲ್ವಾ? ನೀವು ಆಮೇಲೆ ನೋಡ್ಬೋದು, ನೀವು ಹೇಳಿದ ಸರಿ ಇದೆಯಾ ಇಲ್ವಾ? ಆಕ್ಚುಲಿ ಪಾಪ ಹೇಳೋಣ, ಉದ್ದಿನ ಬೇಳೆ ಅಲ್ಲ. ಕೋಸಂಬರಿ ಹಾಕೋದಾ? ಅಯ್ಯೋ, ನಂಗೆ ಅದ್ರ ಹೆಸರು ಬರ್ತಿವೆ ಬಾಯಿಗೆ. ಓಕೆ ಬಿಟ್ಬಿಡೋದೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ನೋಡಿ, ಲಾಸ್ಟಿಗೆ ಹೆಸರು ಬೇಳೆ. ರಾಗಿ. ಓಕೆ ಕರೆಕ್ಟಾ? ಪರ್ಫೆಕ್ಟ್. ನೀವು ನಾಲ್ಕಕ್ಕೆ ನಾಲ್ಕನ್ನು ಗೆಸ್ ಮಾಡಿದ್ದೀರಿ, ಆದರೆ ಅನುಪಮ ಅವರ ಹೆಲ್ಪ್ ತಗೊಂಡು ಮನೆಗೆ ಬರುತ್ತೆ. ಕ್ರೆಡಿಟ್ಸ್ ಅಂತಾನೆ ಹೆಲ್ಪ್ ಮಾಡಿದ. ಅವರವರೇ ಕಟ್ಕೊಂಡ್ರೆ ಬೇಳೆ. ಬೇಳೆ ಸಾರ್ ಬೇಳೆ ಅಂತನಾ? ಅದ್ರ ಹೆಸರು ಗೊತ್ತಿಲ್ಲ ನನಗೆ. ಕ್ಲೂ ಕೊಡಿಲ್ಲ ನಮಗೆ. ಯಾವ ಕಲರ್ ಇರತ್ತೆ ಹೇಳು? ಯೆಲ್ಲೋ ಕಲರ್. ಇದು ಸೋಯಾ ಚಂಕ್. ವೆರಿ ಗಾಡ್. ಓಕೆ, ಇವರು ತೊಗರಿಬೇಳೆ. ತೊಗರಿಬೇಳೆ, ತೊಗರಿಬೇಳೆ ಕರೆಕ್ಟ್ ಆಗಿ ಹೇಳಿದ್ರಾ? ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ ಕರೆಕ್ಟ್ ಆಗಿದ್ಯಾ? ಮೂರು ಜನನ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರ, ಚೆನ್ನಾಗಿ ಆಡಿದ್ರಿ ಮೂರು ಜನ ಕೂಡ.
ಗೌರಿಯರ ಗಣೇಶ ಗಮ್ಮತ್ತು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಚಿಕ್ಕ ವಿರಾಮದ ಬಳಿಕ ದೊಡ್ಡ ಮಡಿಕೆ ಚಿಕ್ಕ ಮಡಿಕೆ ಚಿಕ್ಕ ಮಡಿಕೆ ದೊಡ್ಡ ಮಡಿಕೆ ಚಿಕ್ಕ ಮಡಿಕೆ ದೊಡ್ಡ ಮಡಿಕೆ ಚಿಕ್ಕ ಮಡಿಕೆ ಚಿಕ್ಕ ಮಡಿಕೆ. ವಿರಾಮದ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪದಬಂಧವನ್ನು ಕೂಡ ಬಿಡಿಸ್ಬಿಟ್ರು ಈ ಗೌರಿಯರು. ಈಗ ನೆಕ್ಸ್ಟ್ ಒಂದು ಗೇಮ್ ಇದೆ ನಿಮ್ಗೆ. ನೀವು ಚಿಕ್ಕ ವಯಸ್ಸಲ್ಲಿ ಈ ಕೆರೆ ದಡ ನದಿ ದಡ ಆಟ ಆಡಿರ್ತೀರಲ್ವಾ? ಯಾರು ಆಡಿದಿರ ಇದರಲ್ಲಿ? ಮೂರು ಜನನು ಆಡಿದ್ರು ಚಿಕ್ಕ ವಯಸ್ಸಲ್ಲಿ. ಯಾಕೆ ಬಿಗ್ ಬಾಸ್ ಅಲ್ಲೂ ಆಡಿದ್ವಿ ಕೆರೆ ದಡ. ಓಕೆ, ಈಗ ಅದೇ ಥರದ ಆಟ ಇದು. ಇಲ್ಲಿ ಕೆರೆನೂ ಇರಲ್ಲ, ದಡನೂ ಇರಲ್ಲ, ನದಿನೂ ಇರಲ್ಲ, ಬಟ್ ಇಲ್ಲಿ ಚಿಕ್ಕ ಮಡಿಕೆ ದೊಡ್ಡ ಮಡಿಕೆ ಅಂತಿರುತ್ತೆ. ಚಿಕ್ಕ ಮಡಿಕೆ ಅಂದ್ರೆ ಹಿಂಗ್ ಮಾಡ್ಬೇಕು, ದೊಡ್ಡ ಮಡಿಕೆ ಅಂದ್ರೆ ಹಿಂಗ್ ಮಾಡ್ಬೇಕು. ಆಪೋಸಿಟ್ ಆಪೋಸಿಟ್ ಮಾಡ್ಬೇಕು. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇದು ಚಿಕ್ಕ ಮಡಿಕೆ, ಇದು ದೊಡ್ಡ ಮಡಿಕೆ. ನಾನು ಹೇಳ್ತೀನಿ ಅದನ್ನ ಆಕ್ಷನ್ ಅಲ್ಲಿ ತೋರಿಸ್ಬೇಕು, ಬಟ್ ಯಾರು ಕರೆಕ್ಟ್ ಆಗಿ ತೋರಿಸಲ್ಲ ಅವ್ರು ಔಟ್ ಆಗ್ತಾರೆ ಗೇಮ್ ಇಂದ. ಎಂಡಲ್ಲಿ ಯಾರು ಉಳಿತಾರೆ ಅಂತ ನೋಡ್ಬೇಕು. ರೆಡಿ? ಓಕೆ, ಕ್ಲಿಯರ್ ಆಗಿದೆಲ್ಲ. ದೊಡ್ಡ ಮಡಿಕೆ, ಚಿಕ್ಕ ಮಡಿಕೆ, ಚಿಕ್ಕ ಮಡಿಕೆ, ಚಿಕ್ಕ ಮಡಿಕೆ, ದೊಡ್ಡ ಮಡಿಕೆ, ದೊಡ್ಡ ಮಡಿಕೆ, ಚಿಕ್ಕ ಮಡಿಕೆ, ಚಿಕ್ಕ ಮಡಿಕೆ, ದೊಡ್ಡ ಮಡಿಕೆ, ಚಿಕ್ಕ ಮಡಿಕೆ, ದೊಡ್ಡ ಮಡಿಕೆ, ಚಿಕ್ಕ ಮಡಿಕೆ, ಚಿಕ್ಕ ಮಡಿಕೆ. ಓಕೆ, ನೆಕ್ಸ್ಟ್ ಈಗ ನೇಹಾ ಮತ್ತೆ ಖುಷಿ. ರೆಡಿ? ಚಿಕ್ಕ ಮಡಿಕೆ, ದೊಡ್ಡ ಮಡಿಕೆ, ದೊಡ್ಡ ಮಡಿಕೆ. ತುಂಬಾ ಚೆನ್ನಾಗಿ ಆಡಿದ್ವಿ ಮೂರು ಜನ ಕೂಡ. ತುಂಬಾ ಲವ್ ಲವಿಕೆಯಿಂದ ಆಡಿದ್ವಿ, ಅದು ತುಂಬಾ ಇಂಪಾರ್ಟೆಂಟ್. ಗಣೇಶ ಹಬ್ಬ ಅಂದಾಗ ಗಣೇಶನ ನೆನಪು ಮಾಡ್ಕೊಳ್ಳೋದು, ಗಣೇಶ ಸ್ತುತಿ ಮಾಡೋದು, ಗಣೇಶನ ಪೂಜೆ ಮಾಡೋದು, ಗಣೇಶನ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳು ಗಮನ ಸೆಳೆಯುತ್ತೆ, ಎಲ್ಲರೂ ಕೂಡ ಮಾಡ್ತಾರೆ. ಸೊ ನಾನು ಈ ಗಣೇಶನ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ನಾನು ಕೇಳ್ತಿರೋ ಪ್ರಶ್ನೆನ ಮೂರು ಜನರಲ್ಲಿ ಯಾರು ಬೇಕಾದ್ರೂ ಫಸ್ಟ್ ಆನ್ಸರ್ ಮಾಡ್ಬೋದು. ತುಂಬಾ ಟಫ್ ಕ್ವೆಶನ್ ಅಂತ ಕೇಳ್ತೀನಿ. ಓಕೆನಾ? ರೆಡಿ ಇದ್ದೀರಾ? ರೆಡಿ. ಗಣೇಶನ ವಾಹನ ಯಾವುದು? ಇನ್ನೊಂದು ಪ್ರಶ್ನೆ, ಗಣೇಶನ್ಗೆ ಆನೆ ತಲೆ ಬಂದಿದ್ ಹೇಗೆ? ಅದೇ ಪಾರ್ವತಿ ಸ್ನಾನ ಮಾಡ್ತಿರ್ತಾರೆ ಅವಾಗ ಇವನಲ್ಲಿರ್ತಾನೆ ಶಿವ ಬಂದ್ಬಿಟ್ಟು ಇವರು ಕತ್ತರಿಸ್ತಾರೆ. ಆಮೇಲೆ ಪಾರ್ವತಿ ಅದೇ ಗೊತ್ತಿರಲ್ಲ, ಆಮೇಲೆ ಪಾರ್ವತಿ ಬೇಜಾರು ಮಾಡ್ಕೊಂಡಾಗ ಆನೆದು ತಲೆ ಕತ್ತರಿಸಿ ತಂದು. ಗಣೇಶ ತುಂಬಾ ಈಗೋ, ಶಿವ ಅವ್ರಿಗೆ ತುಂಬಾ ಈಗೋ ಹೊರ್ಟ್ ಆಗಂಗೆ ಬೈತಾರೆ, ಏನು ಹೇಳ್ತಾರೆ ಬಿಡಲ್ಲ ಒಳಗಡೆ ಹೋಗಕ್ಕೆ. ಸೊ ಅದು ಶಿವಂಗೆ ಕೋಪ ಬಂದು ಅವ್ರ ಮೂರನೇ ಕಣ್ಣು ಓಪನ್ ಆಗಿ ಹೋಗ್ಬಿಟ್ಟು ಅವ್ರ ತಲೆನ ಕತ್ತರಿಸ್ತಾರೆ. ಗಣೇಶನ ಎಂಟು ಹೆಸರುಗಳನ್ನ ಹೇಳಿ. ಗಣಪ, ಗಜಾನನ, ಏಕದಂತ, ಬೆನಕ, ಬೆನಕ, ವಕ್ರತುಂಡ, ಗೌರಿಪುತ್ರ. ಗೌರಿಪುತ್ರ ಆಗೋಯ್ತಲ್ಲ? ಗೌರಿಪುತ್ರ ಗಣೇಶ. ಗೌರಿಪುತ್ರ ಗೌರಿಪುತ್ರ ಮೂಷಿಕ ವಾಹನ. ಗಣಪ, ಬೆನಕ, ಏಕದಂತ, ವಕ್ರತುಂಡ. ಓಕೆ ಸರಿ ಆಯ್ತು. ಗಣೇಶನ ಹೆಸರು ಇರುವಂತಹ ನಾಲ್ಕು ಸಿನಿಮಾಗಳ ಹೆಸರು? ಗಣೇಶನ ಮದುವೆ, ಗಣೇಶ ಮತ್ತೆ ಬಂದ, ಆಯ್ತಲ್ಲ ನಾಲ್ಕು. ಆಮೇಲೆ ಗಣಪ, ಗಣಪ, ಗಜ, 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 ಗಜ. ಓಕೆ, ಇನ್ನು ಕೊನೆಯದಾಗಿ ಗಣೇಶ ಹಬ್ಬದ ದಿನ ಏನ್ ಮಾಡಿದ್ರೆ ಅಪವಾದ ಬರುತ್ತೆ? ಚಂದ್ರನ ನೋಡಿದ್ರೆ. ಓಕೆ, ವೆರಿ ಗುಡ್, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರೆ ಮೂರು ಜನ ಕೂಡ ತುಂಬ ತಿಳ್ಕೊಂಡಿದ್ರೆ ಗಣೇಶನ ಬಗ್ಗೆ. ಒಂದಷ್ಟು ಮಾಹಿತಿ ವಿನಿಮಯ ಕೂಡ ಆಯಿತು ಗಣೇಶನ ಬಗ್ಗೆ, ಗಣೇಶನ ಕಥೆಗಳ ಬಗ್ಗೆ. ಇನ್ನು ಗಣೇಶ ಹಬ್ಬ ಅಂತಂದರೆ ಈಗ ಹೇಳ್ತಾ ಇದ್ವಿ, ಹಬ್ಬ ಅಂದ ತಕ್ಷಣ ಎಲ್ಲರೂ ಕೂಡ ಒಟ್ಟಿಗೆ ಸೇರೋದಕ್ಕೆ ಒಂದು ಸಮಯ ಅಂತ. ಈ ಸಂದರ್ಭದಲ್ಲಿ ನಿಮ್ಮ ಸಿನಿ ಜರ್ನಿಯ ಬಗ್ಗೆ, ನಿಮ್ಮ ಕರಿಯರ್ ಬಗ್ಗೆ ಕೂಡ ಮಾತನಾಡುವಂತಹ ಸಮಯ. ಅನುಪಮ, ಕಿರುತೆರೆಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ರೆ, ಬಿಗ್ ಬಾಸ್ಗೆ ಹೋದ್ರಿ, ಅದಾದಮೇಲೆ ಸಿನಿಮಾ ಕೂಡ ಮಾಡ್ತಾ ಇದ್ದೀರಾ, ಸದ್ಯ ಯಾವ ಪ್ರಾಜೆಕ್ಟ್ ಇದೆ? ಈಗ ಸದ್ಯಕ್ಕೆ ನಾನು ಒಂದು ಹಿಂದಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಎಸ್, ಅಂದರೆ ನಮ್ಮ ಕನ್ನಡ ತಂಡನೇ ಹಿಂದೆ ಉರ್ವಿ ಮಾಡಿದಂಥ ಪ್ರದೀಪ್ ವರ್ಮ ಅವರ ಜೊತೆಗೆ ಅವ್ರ ಡೈರೆಕ್ಷನಲ್ಲಿ ದ ಫಾಲನ್ ಅಂತ ಹಿಂದಿ ಸಿನಿಮಾ ಮಾಡ್ತಾ ಇದ್ದೀನಿ. ಎಸ್, ಸ್ನೇಹ. ಎಸ್, ನಾನು ಲಕ್ಷ್ಮಿ ಬಾರಮ್ಮ ಆಲ್ಮೋಸ್ಟ್ ಲೈಕ್ ಇವಾಗ ಆರೂವರೆ ವರ್ಷ ಆಯಿತು, ಇವಾಗ ನಡೀತಾ ಇದೆ. ಇನ್ನು ಎಷ್ಟು ವರ್ಷ ಬರುತ್ತೋ ನನಗೂ ಸರಿಯಾಗಿ ಗೊತ್ತಿಲ್ಲ. ಯೋಚನೆ ಮಾಡಿಲ್ವಾ?
ಇಲ್ಲ, ಇದ್ರ ಮಧ್ಯದಲ್ಲಿ ಸಾಕಷ್ಟು ಆಫರ್ಸ್ ಬಂತು. ಬಟ್ ನಾನು ಅದನ್ನು ಮಾಡಬೇಕು ಅಂದರೆ ಲಕ್ಷ್ಮೀ ಬಾರಮ್ಮ ಬಿಡ್ಕೊಡ್ಬೇಕಾಗಿತ್ತು. ಬಟ್ ಜನಗಳ ಪ್ರೀತಿ ಇದನ್ನೆಲ್ಲ ನೆನೆಸ್ಕೊಂಡಾಗ ನನಗೆ ಒಂಥರ ನನಗೆ ಬಿಡೋದ ಮನಸ್ಸಿರಲಿಲ್ಲ. ಸೊ ಹಾಗಾಗಿ ಲಕ್ಷ್ಮೀ ಬಾರಮ್ಮ ಮುಗಿದಾದ್ಮೇಲೆ ಬೇರೆ ಪ್ರಾಜೆಕ್ಟ್ಸ್ ಬಗ್ಗೆ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕೃಷಿ ತಾಪಂಡ, ಬಿಗ್ ಬಾಸ್ ಆದಮೇಲೆ ಒಂದಷ್ಟು ಸಿನಿಮಾಗಳಲ್ಲಿ ನಡೆಸಿದ್ರಿ, ಈಗ ಸದ್ಯ ಯಾವ ಪ್ರಾಜೆಕ್ಟಲ್ಲಿದೆ? ಇವಾಗ ಲಂಕೆ ನಡೀತಾ ಇದೆ, ಲಾಸ್ಟ್ ಶೆಡ್ಯೂಲ್ ಪೆಂಡಿಂಗ್ ಇದೆ. ರಾಮ್ಪ್ರಸಾದ್ ಅಂತ ಹೇಳಿ ಡೈರೆಕ್ಟರ್, ಲೂಸ್ ಮಾದ ಯೋಗಿ ಹೀರೋಲಿ ಆಗ್ತಾ ಇದ್ದಾರೆ. ಅನುಪಮಾ, ನೇಹಾ, ಕೃಷಿ ಮೂರೂ ಜನ ಕೂಡ ತುಂಬ ಚೆನ್ನಾಗಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ. ಇಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ, ಮುದ್ದಾಗಿ ಗೌರಿಯರ ಥರ ಕೂತ್ಕೊಂಡು ಗಣೇಶನ ಮಾಡಿ ಎಲ್ಲನೂ ಖುಷಿ ಪಡೋ ಥರ ಮಾಡಿದ್ರಿ. ಗಣೇಶ ನಿಜವಾಗ್ಲೂ ಹರಿಸ್ತಾರೆ ನಿಮಗೆ. ಮೂರೂ ಜನಕ್ಕೂ ಕೂಡ ಈ ವರ್ಷ ಎಲ್ಲವೂ ಕೂಡ ಸಕ್ಸಸ್ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮೆಲ್ಲರ ಕಡೆಯಿಂದಲೂ ಕೂಡ. ಈಗ ಗಣೇಶನ ಪೂಜೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.